ತುಂಬಾ ಖುಷಿಯಾದ ವಿಷಯ ಇವತ್ತು ಅಬ್ಬಬ್ಬ ಪ್ರೆಸ್ ಮೀಟ್ ಆಗ್ತಿರೋದು. ನನ್ಗೆ ಮೊದಲನೇ ಬಾರಿ ಯಾನಿಸ್ಟಿ ಅವರು ಕತೆ ಹೇಳಕ್ ಬಂದಿದ್ರು. ನನ್ ಫಸ್ಟ್ ಅವ್ರು ನೋಡಿದಾಗ ಇವರೇ ಎಷ್ಟು ಚೆನ್ನಾಗಿದ್ದಾರೆ, ನನ್ನನ್ನು ಯಾಕೆ ಹೀರೋಯಿನ್ ಆಗಿ ಹಾಕಿದ್ದಾರೆ ಅಂದ್ಕೊಂಡಿದ್ದೆ. ನಾನು ಗಾಬರಿ ಆಗ್ಬಿಟ್ಟೆ ಒಂದು ನಿಮಿಷ, ಓ ಓ ಪಕ್ಕ ಎರಡು ಹೀರೋಯಿನ್ ಕತೆ ಮತ್ತೆ ಇನ್ನೊಂದು ಲಮ್ಮಕ್ ತಿನ್ನಾಗತ್ತೆ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ತುಂಬಾ ಖುಷಿಯಾದ ವಿಷಯ ಇವತ್ತು ಅವರು ಮೊದಲನೇ ಪ್ರೊಡಕ್ಷನ್ ಕನ್ನಡದಲ್ಲಿ ಮಾಡ್ತಿರೋಂಥದ್ದು ತುಂಬಾ ಹೆಮ್ಮೆ ನಮ್ಗೆ. ಬಿಕಾಸ್ ನಮ್ಗೆ ಶೂಟಿಂಗ್ ಅಲ್ಲಿ ಏನೇನ್ ಬೇಕು ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅಂಡ್ ತುಂಬಾ ಚೆನ್ನಾಗಿ ಎಲ್ಲರೂ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಕೆ ಎಂ ಚೈತನ್ಯ ಸರ್ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅವ್ರ ಅಂಡರ್ ಕೆಲಸ ಮಾಡ್ತಿರೋದು. ಬಿಕಾಸ್ ನಾನು ಆ ದಿನಗಳು ನೋಡಿದ್ದೆ, ನನಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅವ್ರು ಹೇಳಿದ ನಿಜ, ಆ ದಿನಗಳು ಅಂತ ಸೀರಿಯಸ್ ಸಬ್ಜೆಕ್ಟ್ ಮಾಡಿ ಈ ತರ ಅಬ್ಬಬ್ಬ ಒಂದು ಕಾಮಿಡಿ ಜಾನರ್ ಮಾಡೋದು ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಯಾವತ್ತೂ ಹಾಸ್ಟೆಲಲ್ಲಿ ಓದಿಲ್ಲ, ಸೊ ಚೈತನ್ಯ ಸರ್ ಡೈರೆಕ್ಟ್ ಆಗಿ ನನ್ನ ಬಾಯ್ಸ್ ಹಾಸ್ಟೆಲ್ಗೆ ಕಳಿಸ್ಬಿಟ್ರು, ಹುಡುಗಿಯರ್ ಹಾಸ್ಟೆಲ್ ನೋಡಿರ್ಲಿಲ್ಲ ನಾನು. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುವಂತ ಸಬ್ಜೆಕ್ಟ್, ಒಂದು ಯೂತ್ಫುಲ್ ಸಬ್ಜೆಕ್ಟ್. ಅಂಡ್ ಕೋವಿಡ್ ನಂತರ ಈ ತರ ಒಂದು ಕಾಮಿಡಿ ಸ್ಟೋರಿ ನಮಗೆ ಬೇಕಿತ್ತು. ಅಂಡ್ ನನ್ನ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿ. ನಾನು ಒಬ್ಳೇ ಹುಡುಗಿ ಇದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗಂಡು ಮಕ್ಳು ನನ್ನ, ನಮ್ಮ ಟೀಮ್ ಅವರೆಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಆಮ್ ವೆರಿ ಹ್ಯಾಪಿ ಇವತ್ತು ಆಗ್ತಿರೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾಗೆ ಬಂದಿರೋದಕ್ಕೆ. ಜುಲೈ 1ನೇ ತಾರೀಕು ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಬಂದು ನೋಡಿ, ಅಂತ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ.